ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಪ್ರಮುಖ ಸುದ್ದಿಗಳನ್ನು ನೋಡೋಣ ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವರುಣಾದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ಪಕ್ಕ ವಿಜಯೇಂದ್ರ ಸ್ಪರ್ಧೆ ಮಾಡಬೇಕು ಅನ್ನೋದು ಜನಾಭಿಪ್ರಾಯ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿಕೆ ಕನ್ನಡಿಗರ ವಿರುದ್ಧ ತಮಿಳರನ್ನ ಎತ್ತಿ ಕಟ್ಟಿದ್ರ ಮುನಿರತ್ನ ಬೇರೆಯವರು ಮತ ಕೇಳೋದಕ್ಕೆ ಬಂದ್ರೆ ಹೊಡೆದು ಓಡಿಸಿ ಅಂತ ಪೊಲೀಸರ ಸಮ್ಮುಖದಲ್ಲಿ ಹೇಳಿದ್ದಾರೆ ಸಚಿವ ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಆರೋಪ ಪ್ರಧಾನಿ ಹೆಸರಲ್ಲಿ ಬಿಜೆಪಿ ಡೀಲ್ ಮಾಡ್ತಿದೆ ಮೋದಿ ಟೂರ್ಗಾಗಿ 30 ಕೋಟಿ ರೂಪಾಯಿ ಡೀಲ್ ಅಮಿತ್ ಶಾ ಹೆಸರಲ್ಲಿ 40 ರಿಂದ 50 ಕೋಟಿ ಡೀಲಿಂಗ್ ಬಿಜೆಪಿ ವಿರುದ್ಧ ಸಂಸದ ಡಿಕೆ ಸುರೇಶ್ ಆರೋಪ ಏಪ್ರಿಲ್ 6 ಅಥವಾ 7 ರಂದು ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ಸಿದ್ದರಾಮಯ್ಯ ಬೇಕಿದ್ರೆ 224 ಕ್ಷೇತ್ರದಲ್ಲೂ ಸ್ಪರ್ಧಿಸಲಿ ಅಂತ ವ್ಯಂಗ್ಯ ಕಾಂಗ್ರೆಸ್ನ ಎರಡನೇ ಹಂತದ ಅಭ್ಯರ್ಥಿಗಳ ಫೈನಲ್ಗೆ ಸರ್ಕಸ್ ನಿನ್ನೆ ಸುದೀರ್ಘ 13 ತಾಸು ಸಭೆ ನಡೆಸಿದ ಸ್ಕ್ರೀನಿಂಗ್ ಕಮಿಟಿ 100 ಕ್ಷೇತ್ರಗಳ ಪೈಕಿ 70 ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ ಇಪ್ಪತ್ತೈದರಿಂದ 30 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ನೆಕ್ ಟು ನೆಕ್ ಫೈಟ್ ಅಂತಹ ಕ್ಷೇತ್ರಗಳೇ ಈಗ ಕಾಂಗ್ರೆಸ್ನ ಟಾರ್ಗೆಟ್ ಹೆಚ್ಚೆಚ್ಚು ಪ್ರಚಾರ ಸಮಾವೇಶ ಮಾಡುವ ಮೂಲಕ ಮತದಾರರನ್ನು ಸೆಳೆಯೋ ತಂತ್ರ ವಿಜಯ ಸಂಕಲ್ಪ ಯಾತ್ರೆ ಹೋಗದ ಕಡೆ ಪ್ರತ್ಯೇಕ ತಂತ್ರ ಅಮಿತ್ ಶಾಗೆ ತೃಪ್ತಿ ನೀಡದ ಆರ್ ಅಶೋಕ್ ನೇತೃತ್ವದ ರಥಯಾತ್ರೆ ಪುಲಕೇಶಿ ನಗರ ವಿಜಯನಗರ ಮಹದೇವಪುರದಲ್ಲಿ ದೊಡ್ಡ ಮಟ್ಟದ ರ್ಯಾಲಿಗೆ ಕೇಸರಿ ಪಡೆ ತಂತ್ರ ಮೋದಿನೂ ಇಲ್ಲ ಪಾದಿನೂ ಇಲ್ಲ ಅವನನ್ನ ಬದ್ನೇಕಾಯಿ ಕೂಡ ಕೇಳಲ್ಲ ನಾನೇ ಮೋದಿ ನಾನೇ ಟ್ರಂಪ್ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ರದ್ದು ಎನ್ನಲಾದ ಆಡಿಯೋದಲ್ಲಿ ಪ್ರಧಾನಿ ಬಗ್ಗೆ ವ್ಯಂಗ್ಯ ಅಥಣಿ ಟಿಕೆಟ್ಗಾಗಿ ಮಹೇಶ್ ಕುಮಟಳ್ಳಿ ಲಕ್ಷ್ಮಣ್ ಸವದಿ ಫೈಟ್ ಯಾರ ಪರ ಕೆಲಸ ಮಾಡೋದನ್ನು ಗೊಂದಲದಲ್ಲಿ ಕಾರ್ಯಕರ್ತರು ಬಿಜೆಪಿ ಹೈಕಮಾಂಡ್ ಒಲವು ಯಾರ ಮೇಲೆ ಅನ್ನೋ ಕುತೂಹಲ ಹಾಲಿ ಶಾಸಕರಿದ್ರು ಕೈಗೆ ಕುಂದಗೋಳ ಕಗ್ಗಂಟು ಕುಸುಮ ಶಿವಳ್ಳಿಗೆ ಟಿಕೆಟ್ ಕೊಡಬೇಡಿ ಅಂತ 16 ಆಕಾಂಕ್ಷಿಗಳ ಪಟ್ಟು ಈಗ ತಮ್ಮಲ್ಲೇ ಒಬ್ಬರಿಗೆ ಟಿಕೆಟ್ಗಾಗಿ ಲಾಬಿ ತಮ್ಮವರಿಂದಲೇ ಸೋಲಬೇಕಾಗತ್ತಾ ಅಂತ ಕಾಂಗ್ರೆಸ್ಗೆ ಆತಂಕ ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡೋಕೆ ಶಪಥ ಈ ಚುನಾವಣೆಯಲ್ಲಿ ಬಿಜೆಪಿ ಶಕ್ತಿ ತೋರಿಸಬೇಕು ತೆನೆ ಬಳಗವನ್ನ ಸೋಲಿಸೋಕೆ ಸುಮಲತಾ ಅಂಬರೀಷ್ ಕರೆ ಎರಡು ಹೈಕಮಾಂಡ್ಗಳು ಸಂಪರ್ಕದಲ್ಲಿದೆ ಅಂದ್ರು ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಷನ್ ಮುಗಿದ್ರೆ ಇಬ್ರು ಮೇಕಪ್ ಹಾಕೊಂಡು ನಿಂತ್ಕೋತಾರೆ ಎಂದ ಇಬ್ರಾಹಿಂ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಗೂ ಅನಿವಾರ್ಯವಾಗತ್ತಾ ಜೆಡಿಎಸ್ ಇನ್ನು ಬಗೆಹರಿಯದ ಹಾಸನ ಟಿಕೆಟ್ ಗೊಂದಲ ಶಾಸಕ ಪ್ರೀತಂ ಗೌಡಗೆ ಟಕ್ಕರ್ ಕೊಡಲು ರೇವಣ್ಣ ರಣತಂತ್ರ ಹೊಳೆನರಸೀಪುರ ಜೊತೆಗೆ ಹಾಸನದಿಂದಲೂ ಕಣಕ್ಕಿಳಿಯೋ ಪ್ಲಾನ್ ಬಂಡಾಯದ ಸುಳಿವು ಸಿಗ್ತಾ ಇದ್ದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಜೆಡಿಎಸ್ ಅಲರ್ಟ್ ಬಿಜೆಪಿ ಕಾಂಗ್ರೆಸ್ ತೊರೆಯಲು ಸಿದ್ಧರಾದವರೇ ಎಚ್ ಡಿ ಕೆ ಟಾರ್ಗೆಟ್ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಎದುರಾಳಿಗಳಿಗೆ 50-50 ಇರೋ ಕಡೆ ಮತ ವಿಭಜನೆಯ ತಂತ್ರ ಕೂಡ್ಲಿಗಿ ಶಾಸಕ ಸ್ಥಾನಕ್ಕೆ ಎನ್ವೈ ಗೋಪಾಲಕೃಷ್ಣ ರಾಜೀನಾಮೆ ಶಿರಸಿಯಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಗೋಪಾಲಕೃಷ್ಣ ರಾಜೀನಾಮೆ ಸಲ್ಲಿಕೆ ಇತ್ತ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಕೂಡ ರಿಸೈನ್ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ನಿರ್ಣಾಯಕ ವೋಟ್ ಬ್ಯಾಂಕ್ ಕೌಲ್ ಬಜಾರ್ ಮೇಲೆ ಕಣ್ಣು ಕೌಲ್ ಬಜಾರ್ ಹಿಡಿತಕ್ಕಾಗಿ ರಾಮುಲು ನಾಗೇಂದ್ರ ಸರ್ಕಸ್
ಬೆದರಿಕೆ ಹಾಕಿ ಕೈ ಕಾರ್ಯಕರ್ತರನ್ನ ಪಕ್ಷಾಂತರ ಮಾಡುತ್ತಿದ್ದಾರೆ ಅಂತ